ನರಸೀಪುರ ತಾಲೂಕಿನ ಮೂಗೂರು ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಎಂಡಿ ಲೋಕೇಶ್ ಅವರು ಅವಿರೋಧವಾಗಿ ಆಯ್ಕೆಗೊಂಡರು. ಚುನಾವಣಾಧಿಕಾರಿಯಾಗಿ ಆಗಮಿಸಿದ್ದ ನೀರಾವರಿ ಇಲಾಖೆ ರತೀಶ್ ಅವರು ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಳಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಲೋಕೇಶ್ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಅಂತ ಘೋಷಿಸಿದರು. ಇನ್ನು ನೂತನ ಅಧ್ಯಕ್ಷ ಲೋಕೇಶ್ ಮಾತನಾಡಿ, ಪಂಚಾಯಿತಿ ವ್ಯಾಪ್ತಿಯ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತು ನೀಡಿ ನನ್ನ ಅಧಿಕಾರ ಅವಧಿಯಲ್ಲಿ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು. ಗೌರವನೀಯ ಸದಸ್ಯರಿಗೆ ವಂದನೆಗಳು. ಮೂಲಭೂತ ಸೌಕರ್ಯಗಳಿಗೆ ಗೌರವನೀಯ ಸದಸ್ಯರನ್ನ ಬೆಂಬಲ ತಕ್ಕಂಡು ಊರಿನ ಜನಗಳ ಬೆಂಬಲ ತಕ್ಕಂಡು ಅಭಿವೃದ್ಧಿ ಕಡೆ ಗಮನಿಸ್ತೀವಿ, ಒತ್ತು ಕೊಡ್ತೀವಿ ಅಂತ ಹೇಳ್ತೀವಿ. ಮುಂದೆ ತಮ್ಮ ಅವಧಿಯಲ್ಲಿ ಏನೇನು ಮಾಡಬೇಕು ಅನ್ನೋ ನಿರೀಕ್ಷೆ ಇದೆ? ಸ್ವಚ್ಛತೆ ಬಗ್ಗೆ, ಕುಡಿಯುವ ನೀರಿನ ಬಗ್ಗೆ, ದೀಪ ಬಡವರಿಗೆ ಮನೆ ಕೆಲವು ಕಾಮಗಾರಿಗಳನ್ನು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಶಾಂತಿ, ಸದಸ್ಯರುಗಳಾದ ಲಕ್ಷ್ಮಿ, ತಂಗಮ್ಮ, ಶಿವಣ್ಣ, ಚಂದ್ರಮ್ಮ, ಜಿ ಪುಟ್ಟಮಾದಯ್ಯ, ಭಾಗ್ಯ, ಗೌರೀಶ್, ಚೇತನ, ಸವಿತಾ, ರತ್ನಮ್ಮ, ನಾಗಮ್ಮ, ಆಶಾ, ರೋಜಾ, ಭಾಗ್ಯ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಸ್ ಪ್ರಕಾಶ್, ಕಾರ್ಯದರ್ಶಿ ಎಚ್ ಡಿ ದೀಪ ಸೇರಿದಂತೆ ಗ್ರಾಮದ ಪ್ರಮುಖರು, ಮುಖಂಡರು ಹಾಜರಿದ್ದರು.